ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮರಳಿ ಸ್ವಾಗತ. ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಮಶ್ರೂಮ್ ಗೊಜ್ಜು ಮಾಡುವುದು ಹೇಗೆಂದು ತೋರಿಸಲಿದ್ದೇನೆ. ಬೇಕಾಗಿರುವ ಪದಾರ್ಥಗಳು: ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ನಾಲ್ಕು ಮೆಣಸಿನಕಾಯಿ, ಚಕ್ಕೆ ಒಂದು ತುಂಡು, ನಾಲ್ಕು ಮೆಣಸು ಕಾಳು, ಒಂದು ಪಲಾವ್ ಎಲೆ, ಒಂದು ಲವಂಗ, ಒಂದು ಹಿಡಿ ಧನಿಯಾ ಹಾಗೂ ಒಂದು ಮಾರಾಟ ಮೊಗ್ಗು. ಮೆಣಸಿನಕಾಯಿ, ಚಕ್ಕೆ, ಮೆಣಸು, ಲವಂಗ, ಬೆಳ್ಳುಳ್ಳಿ ಹಾಗೂ ಮಾರಾಟ ಮೊಗ್ಗು. ಕೊತ್ತಂಬರಿ ಬೀಜ, ಜೀರಿಗೆ, ತೆಂಗಿನ ತುರಿ, ಕಾದಾಯಣ್ಣೆಯಲ್ಲಿ ಸಾಸಿವೆಯ ಒಗ್ಗರಣೆ ಮಾಡಿಕೊಂಡು ಪಲಾವು ಎಳೆಯನ್ನು ಹಾಕಿ ಹುರಿಯಿರಿ. ನಂತರ ಚಕ್ಕೆ ತುಂಡು ಹಾಕಿ ಹುರಿಯಿರಿ. ನಂತರ ಆವಾಗಲೇ ತಿರುವಿದ ಮಸಾಲೆ ಹಾಕಿ. ನಂತರ ಮೊದಲೇ ಕತ್ತರಿಸಿದ ಮಶ್ರೂಮ್ ಅನ್ನು ಹಾಕಿ. ಈವಾಗ ಮಶ್ರೂಮ್ ಗೊಜ್ಜು ಸವಿಯಲು ಸಿದ್ಧ. ಇದನ್ನು ನೀವು ಚಪಾತಿ, ಅನ್ನ ಹಾಗೂ ದೋಸೆಯ ಜೊತೆ ನೆಂಚಿಕೊಡು ತಿನ್ನಬಹುದು. ನೀವು ಈ ವಿಡಿಯೋವನ್ನು ದಯವಿಟ್ಟು ಲೈಕ್, ಶೇರ್ ಮಾಡಿ ಮತ್ತು ಚಾನಲ್ಗೆ ಚಂದಾದಾರರಾಗಿ ಹಾಗೂ ನಿಮ್ಮ ಸಲಹೆಯನ್ನು ನೀಡಲು ಮರೆಯದಿರಿ.